ಆಗಿರ್ಬೋದು, ಯಶ್ ಆಗಿರ್ಬೋದು, ಅಭಿಷೇಕ್ ಎಲ್ಲರೂ ಕೂಡ ಇದ್ದಾರೆ. ನೀವು ಕಿರ್ತಾ ಇದ್ರೆ ಲೇಟ್ ಮಾತಾಡೋದವರು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ಕುಟುಂಬದ ಪರ, ಒಬ್ರು ಮಹಿಳೆ ಪರ, ಒಬ್ರು ಹಿರಿಯ ಕಲಾವಿದರ ಕುಟುಂಬದ ಪರ ಜನನೇ ಬಯಸಿ ಚುನಾವಣೆಗೆ ನಿಲ್ಲಿಸಿ, ಜನಗಳೇ ಚುನಾವಣೆಯನ್ನ ಮಾಡಿ, ಜನಗಳೇ ದಡವನ್ನ ಸೇರಿಸಿದಂತ, ಜನಗಳೇ ಸಂಸದರನ್ನಾಗಿ ಮಾಡಿದಂತ ಇತಿಹಾಸ ಈ ಮಂಡ್ಯ ಜಿಲ್ಲೆಯ, ಮಂಡ್ಯ ಜಿಲ್ಲಾ ಸ್ವಾಭಿಮಾನಿ ನಾಗರಿಕಕ್ಕೆ ಸಲ್ಲುತ್ತೆ ಅಂತ ಹೇಳಕ್ಕೆ ಬಯಸ್ತಾ, ಅವನ ಕೀರ್ತಿ ನಮ್ಮ ಸುಮಮ್ನವರಿಗೆ ಸಲ್ಲುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯದಲ್ಲಿ ಒಂದು ಪಕ್ಷ ಮುಖ್ಯ ಆಗಲಿಲ್ಲ, ಪಕ್ಷ ಅಂತ ಬಂದಾಗ ನಮ್ಮ ಜಿಲ್ಲೆ ಮುಖ್ಯ ಆಯಿತು, ಜಿಲ್ಲೆ ಅಂತ ಬಂದಾಗ ನಮ್ಮ ಸ್ವಾಭಿಮಾನ ಮುಖ್ಯ ಆಯಿತು, ನಮ್ಮವರು ಅಂತ ಬಂದಾಗ ಅಂಬರೀಷಣ್ಣನ ಕುಟುಂಬ ಮುಖ್ಯ ಆಯಿತು. ಒಬ್ಬ ಹೆಣ್ಮಗಳಿಗೆ ಅಪಾರವಾದಂಥ ಜನಬೆಂಬಲವನ್ನು ಕೊಟ್ಟು ಏನ್ ನೀವು ಜೈಶೀಲರನ್ನಾಗಿ ಮಾಡಿ ಅವ್ರನ್ನ ದೆಹಲಿಗೆ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಸುಮಮ್ನವರು ಇನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅವ್ರ ಸ್ವೇರಿಂಗೇ ಮಾಡಿಲ್ಲ. ಹಲವಾರು ಜನ ಹಲವಾರು ರೀತಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಅಂಬರೀಷ್ ಅಣ್ಣವ್ರು ನಡೆದ ರೀತಿ ಸುಮಮ್ ಅವ್ರು ನಡೀತಾರೆ, ಅವ್ರು ನಡೆದ ರೀತಿ ಅವ್ರ ಬೆಂಬಲಿಗರು ನಡೀತಾರೆ. ದಯವಿಟ್ಟು ಕಾವೇರಿ ತಾಯಿ ಮತ್ತೆ ಮಂಡ್ಯ ಜಿಲ್ಲೆಯ ರೈತರು, ತಾಯಿ ಮಕ್ಕಳ ಸಂಬಂಧ ಮತ್ತೆ ಕರುಳು ಬಳ್ಳಿಯ ಸಂಬಂಧ, ದಯಮಾಡಿ ಚುನಾವಣೆ ಮುಗೀತು, ಇನ್ಮೇಲೆ ಶಾಸಕರು ಸಚಿವರುಗಳು ಸಂಸದರಿಗೆ ಸಲಹೆ ಸಹಕಾರವನ್ನು ಕೊಡಿ, ಸಂಸದರ ಸಲಹೆ ಸಹಕಾರವನ್ನ ಸಚಿವರುಗಳು ಮತ್ತು ಶಾಸಕರು ಪಡೀರಿ. ಏಕೆಂದ್ರೆ ಶಾಸಕರನ್ನು ಜನಗಳೇ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಸುಮಮ್ನವ್ರನ್ನು ಜನಗಳೇ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಇಬ್ರು ಒಗ್ಗಟ್ಟಿಂದ ದ್ವೇಷ ರಾಗಗಳನ್ನ ಬಿಟ್ಟು ಇಬ್ರು ಪರಸ್ಪರ ಮಂಡ್ಯ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಕಾವೇರಿಯ ಹಿತಕ್ಕೆ ಇಬ್ರು ಕೂಡ ಜೊತೆಯಾಗಿ ನೀವು ಜಿಲ್ಲೆಯ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅಂತ ತಮ್ಮ ಕಿರಿಯನಾಗಿ ನಿಮ್ಗೆ ಮನವಿ ಮಾಡ್ತೇನೆ. ಸುಮಮ್ನವ್ರಿಗೆ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರು ಮತ್ತು ನಾಯಕರುಗಳು ಬಿಜೆಪಿಯವರು ಬೇಸರೆತ್ತಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪುಟ್ಟಣ್ಣಯ್ಯನವರ ಕುಟುಂಬ, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರಿ ಚಿಂತಕರುಗಳು ಮತ್ತು ಸಂಘಟನೆಗಳು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳನ್ನು ಕೊಟ್ಟು ಸುಮಮ್ನವರಿಗೆ ನೀವು ಆಶೀರ್ವಾದ ಮಾಡಿದರೆ ಸುಮಮ್ನವ್ರು ಮುಂದೆ ಇರೋದು ಒಂದೇ, ಮಂಡ್ಯ, ಮಂಡ್ಯ ಜನಗಳು, ರೈತರು, ಅವರೆಲ್ಲರ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಚಿಂತೆಯನ್ನ ಮಾಡ್ತಾರೆ, ಆ ನಿಟ್ಟಿನಲ್ಲೇ ನಡ್ಕೊಳ್ತಾರೆ. ಬಹುಶಃ ನೀವು ಆ ಸಮಯದಲ್ಲಿ ಅಂಬರೀಷ್ ಅಣ್ಣವ್ರಿಗೆ ಅದು ಸಿಗ್ಲಿಲ್ಲ. ನಾವೊಬ್ರು ಪಂಚಾಯಿತಿ ಮೆಂಬರ್ನ ರಾಜೀನಾಮೆ ಕೊಡಿಸಿ ಅಧ್ಯಕ್ಷರು ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತೇವೆ ನೀವೇ ನೋಡ್ತಾ ಇದ್ದೀರಿ. ಕೇಂದ್ರ ಮಂತ್ರಿಯನ್ನ ಕಾವೇರಿಗೋಸ್ಕರ ರಾಜೀನಾಮೆ ಕೊಟ್ಟಂತ ಕುಟುಂಬ ಏನಾದ್ರೂ ಇದ್ರೆ ಅದು ಅಂಬರೀಷ್ ಅಣ್ಣವ್ರ ಕುಟುಂಬ. ಆ ಕುಟುಂಬದಲ್ಲಿ ಇವ್ರು ಇರೋದ್ರಿಂದ ಇನ್ ಮುಂದಕ್ಕೆ ಅವರು ಕೂಡ ರೈತರು ಪರವಾಗೇನೆ ನಿಲ್ತಾರೆ, ರೈತರು ಜೊತೆನೆ ಇರ್ತಾರೆ ಅಂತ ಹೇಳ್ತಾ ಹಲವಾರು ಜನ ಹಲವಾರು ತರ ಹೇಳಿದ್ರು. ಸುಮಲತಕ್ಕವ್ರ ಜೊತೆ ಯಾರವ್ರೆ, ಯಾರೋ ಒಂದ್ ನಾಲ್ಕು ಜನ ಅವ್ರೆ, ನಮ್ಗಳಿಗೆ ಪ್ರಶಂಸೆನೇ ಗೊತ್ತು, ಮತ್ತೆ ಒಂದಷ್ಟು ಅವಮಾನಗಳಾಗುವಂತ ಪದಗಳು ಬಂತು. ನನ್ನ ಆಗಿಯೂ ಸೇರ್ದಂಗೆ ಎಲ್ಲ ಉಚ್ಚಾಟನೆ ಆದವ್ರಿಗೆ ನಮ್ಮ ಕಣ್ಮುಂದೆ ಇದ್ದದ್ದು ನಮ್ಮ ಸ್ವಾರ್ಥ ಅಲ್ಲ, ನಾವೇನೋ ಬೆಳಿಬೇಕು ಅನ್ನುವಂಥದ್ದಲ್ಲ. ಅಂಬರೀಷ್ ಅಣ್ಣವರು ಪಕ್ಷ ಮತ್ತೆ ಜಿಲ್ಲೆಗಿಂತ ಅಂಬರೀಷ್ ಅಣ್ಣವ್ರ ಬಾಂಧವ್ಯ ನಮ್ಗಳಿಗೆ ಜಾಸ್ತಿ ಆಗಿತ್ತು. ನಾವು ಅವ್ರ ಹತ್ರ ಪ್ರೀತಿಯಿಂದನೂ ಇರ್ತಿದ್ದೋ, ಕೆಲವು ಸರಿ ತುಂಬಾ ಮುಲ್ಸ್ಕೊಂಡು ದೂರನೂ ಇರ್ತಿದ್ದೋ. ಆದ್ರೆ ಆ ತಾಯಿ ಚುನಾವಣೆಗೆ ನಿಲ್ಲಬೇಕು ಅಂತ ನಾವುಗಳೆಲ್ಲ ಬಯಸಿದಾಗ ಇಡೀ ಕೆ ಆರ್ ನಗರ ಒಳಗೊಂಡಂತೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಅವ್ರು ಸಂಚಾರ ಮಾಡಿ ಜನಗಳೇ ನಿಲ್ಲಬೇಕು ಅಂತ ಹೇಳಿದಾಗ ಆ ತಾಯಿ ಪರ ನಿಲ್ಲೋದ್ರೆ ದೇವರು ಕೂಡ ನಮ್ಮನ್ನ ಮೆಚ್ಚುತ್ತಿರ್ಲಿಲ್ಲ. ಇದರಲ್ಲೇನು ಸ್ವಾರ್ಥ ಇಲ್ಲ, ಇಂದು ಅಷ್ಟೇ ಮುಂದೇನೂ ಅಷ್ಟೇ ನಾವು ಅವ್ರ ಜೊತೆ ಇರ್ತೀವಿ. ಸುಮಲತಕ್ಕವ್ರಿಗೆ ನಮ್ಮದೊಂದು ಮನವಿ, ದಯಮಾಡಿ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ ಅವ್ರು ಯಾವ ಪಕ್ಷಕ್ಕೆ ಸೇರ್ತಾರೆ ಅಂತ. ಅಕ್ಕನೂ ಹೇಳಿದ್ದಾರೆ, ನಾವು ಹಿಂಬಾಲಕರು ಹೇಳ್ತಾ ಇದ್ದೀವಿ. ಅವ್ರ ಜನಾಭಿಪ್ರಾಯವನ್ನು ತೆಗೆದುಕೊಂಡೇ ಅವ್ರ ತೀರ್ಮಾನವನ್ನು ತಗೊಳ್ತಾರೆ. ಮತ್ತೆ 8 ತಾಲೂಕು ಅವ್ರು ಹೋಯ್ತಾರೆ, ನಿಮ್ಮಿಂದನೇ ಅವರು ಇಲ್ಲಿ ಇವತ್ತು ಅವ್ರು ನಿಂತಿದ್ದಾರೆ, ಅವ್ರು ಸಂಸದರಾಗಿದ್ದಾರೆ ಅಂದ್ರೆ ಮಂಡ್ಯದ ಜನ, ಮಂಡ್ಯದ ಸ್ವಾಭಿಮಾನ ಜನದ ಆಶೀರ್ವಾದ ಅವತ್ತು ಇವತ್ತು ಸಂಸದರಾಗಿದ್ದಾರೆ.
ಅವ್ರು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಶೆ ಇದ್ದಂತೆ ನಡೀತಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹಲವಾರು ಜನ ಮಾತಾಡೋರಿದ್ದಾರೆ. ವಿಶೇಷವಾಗಿ ಅಕ್ಕೋರ್ ಕುಟುಂಬ ಮತ್ತು ನಾವುಗಳು ಮಂಡ್ಯ ಜಿಲ್ಲೆ ಜನಕ್ಕೆ ಹೆಂಗೆ ನಾವು ಸಾಷ್ಟಾಂಗ ನಮಸ್ಕಾರ ಹೇಳಿದ್ವೋ ಅದೇ ರೀತಿ ಜೋಡೆತ್ಗಳು ದರ್ಶನಣ್ಣ ಮತ್ತು ಯಶೋರು, ಯಾಕೆಂದ್ರೆ ಅವ್ರು ಯಾವ ತರ ಜೀವನ ಮಾಡೋರನ್ನ ಹತ್ರದಿಂದ ನೋಡಿದೀನಿ, ಇಬ್ರದಿನ ಹತ್ರದಿಂದ ನೋಡಿದ್ದೀನಿ. ಆ ಉರುಬಿಸ್ಲಲ್ಲೂ ಕೂಡ ಹೀರೋಗಳಾಗದೆ ಮನೆ ಮಕ್ಕಳ ರೀತಿ ಅಂಬರೀಷ್ ಅಣ್ಣನ ಕುಟುಂಬದ ಪರ ನಿಂತವರು ಈ ಜೋಡೆತ್ಗಳು. ಈ ಜೋಡೆತ್ಗಳು ಹಿಂದೇನು ಈ ಜಿಲ್ಲೆ ಜೊತೆ ಇದ್ರು, ಇವತ್ತು ಇದ್ದಾರೆ, ಮುಂದೇನು ಇರ್ತಾರೆ. ಅವ್ರ ತವಕನ ನಾನು ಹತ್ರದಿಂದ ನೋಡಿದ್ದೀನಿ. ದಯವಿಟ್ಟು ಅವ್ರ ಟೀಕೆ ಟಿಪ್ಪಣಿಗಳೇ ಅವ್ರಿಗೆ ಆಶೀರ್ವಾದಿಗೆ ಇವತ್ತು ಅತಿ ಹೆಚ್ಚು ಲೀಡ್ಗಳನ್ನ ಕೊಡೋದ್ರ ಮುಖಾಂತರ, ಅವ್ರಿಗೆ ಮಲ್ಲಿಗೆ ಸುರಿಮಳೆಯನ್ನ ಮಂಡ್ಯ ಜನ ನೀಡೋದ್ರ ಮುಖಾಂತರ ಅವ್ರಿಗೆ ಟೀಕೆ ಮಾಡಿದವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ರಾಕ್ಲೈನ್ ಅಣ್ಣವರು, ದೊಡ್ಡಣ್ಣವರು, ಇಡೀ ಕುಟುಂಬ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಶೀರ್ವಾದ ಮಾಡಿದಂತ ಎಲ್ಲಾ ಪಕ್ಷದ ಹಿರಿಯ ರಾಜ್ಯ ಮುಖಂಡರುಗಳು, ಕಾಂಗ್ರೆಸ್ ಕಾರ್ಯಕರ್ತರು, ರೈತ ಸಂಘದ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಮತ್ ಮಂಡ್ಯ ಜಿಲ್ಲೆ ಎಲ್ಲ ಸ್ವಾಭಿಮಾನಿ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಸುಮಲತಮ್ಮವ್ರಿಗೆ 7 ಲಕ್ಷಕ್ಕೂ ಓಟ್ ಕೊಟ್ಟಿರೋರು ನಮ್ಮವರೇ, ನಮ್ಮ ಮೈತ್ರಿ ಅಭ್ಯರ್ಥಿಗೆ 5 ಲಕ್ಷ ಮತ ಕೊಟ್ಟಿರೋರು ನಮ್ಮವರೇ, ಇನ್ಮೇಲೆಲ್ಲ ನಾವು ಅಣ್ತಂದಿರೋ ಜಿಲ್ಲೆಗೋಸ್ಕರ ಎಲ್ಲರೂ ಒಟ್ಟಾಗಿ ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮೇಡಮ್ ಅವ್ರಿಗೆ ಸಹಕಾರ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ, ಜೈ ಅಂಬರೀಷ್. ಜಾತ್ಯತೀತ ಮನೋಭಾವನೆ.